ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಸ್ಯಾಟ್ಸ್ ಎಂ ಡಿ ಎಂನಲ್ಲಿ ಬಂದಿರತಕ್ಕಂತಹ ಒಂದು ನ್ಯೂ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳೋಣ ಆ ಅಪ್ಡೇಟ್ ಯಾವುದೆಂದರೆ ಪೋಷನ್ ಅಭಿಯಾನ್ ಈ ಒಂದು ಆಪ್ಷನ್ಗೆ ಸಂಬಂಧಿಸಿದಂತೆ ಈ ಒಂದು ಪೋಷನ್ ಅಭಿಯಾನ್ ಮಾಹಿತಿಯನ್ನ ನಾವು ಸ್ಯಾಟ್ಸ್ ಎಂ ಡಿ ಎಂನಲ್ಲಿ ಹೇಗೆ ನಾವು ಫಿಲ್ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ ಲೆಟ್ಸ್ ಕಂಟಿನ್ಯೂ ವಾಚ್ ಸರಿ ಈ ಒಂದು ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಮಾಹಿತಿಯನ್ನ ನಾವು ಸ್ಯಾಟ್ಸ್ನಲ್ಲಿ ನಲ್ಲಿ ದಾಖಲೀಕರಣ ಮಾಡುವುದಕ್ಕಿಂತ ಮೊದಲು ಈ ಒಂದು ಪೋಷನ್ ಅಭಿಯಾನ್ ಕಾರ್ಯಕ್ರಮ ಅಂದರೆ ಏನು ಈ ಕಾರ್ಯಕ್ರಮ ಯಾವಾಗ ಜಾರಿಗೆ ಬಂದಿತು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಯೋಜನೆಗಳು ಇದಾವೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮೊದಲು ತಿಳ್ಕೊಳ್ಳೋಣ ಕೇಂದ್ರ ಸರ್ಕಾರವು ಮೊದಲು ಎರಡು ಸಾವಿರದ ಹದಿನೆಂಟರಲ್ಲಿ ಪೋಷಣ್ ಅಭಿಯಾನ್ ಎಂಬ ಕಾರ್ಯಕ್ರಮವನ್ನ ಜಾರಿಗೆ ತರಲಾಯಿತು ಹಾಗೂ ಸೆಪ್ಟೆಂಬರ್ ತಿಂಗಳನ್ನ ರಾಷ್ಟ್ರೀಯ ಪೋಷಣಾ ತಿಂಗಳು ಎಂದು ಎಲ್ಲಾ ಶಾಲೆಗಳಲ್ಲಿ ವಿಶೇಷ ಚಟುವಟಿಕೆಗಳೊಂದಿಗೆ ಆಚರಿಸುವಂತೆ ತಿಳಿಸಿತು ಅದರಂತೆ ಈ ವರ್ಷವೂ ಕೂಡ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ನಿರ್ದೇಶನದಂತೆ ಪ್ರಸ್ತುತ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಮಾಹಿಯನ್ನು ನಾಲ್ಕನೇ ರಾಷ್ಟ್ರೀಯ ಪೋಷಣಾ ತಿಂಗಳು ಎಂದು ಆಚರಿಸುವ ಸಂಬಂಧ ಕೆಲವು ಆಯ್ದ ಚಟುವಟಿಕೆಗಳನ್ನು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ವಿಶೇಷ ಚಟುವಟಿಕೆಗಳ ಕ್ರಿಯಾಯೋಜನೆಯನ್ನು ರೂಪಿಸಿಕೊಂಡು ಶಾಲಾ ಹಂತದಲ್ಲಿ ಆಯೋಜಿಸಿ ಈ ಮೂಲಕ ಶಾಲಾ ಮಕ್ಕಳಲ್ಲಿ ಪೋಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಪೌಷ್ಟಿಕ ಆಹಾರದ ಅರಿವು ಮಹತ್ವ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಗತ್ಯ ಚಟುವಟಿಕೆಗಳನ್ನು ಕೈಗೊಂಡು ಪ್ರಗತಿಯನ್ನು ಸಾಧಿಸಲು ಸೂಚಿಸಲಾಗಿದೆ ಈ ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ತಾಯಿ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆ ಮಾಡುವುದು ಆರೋಗ್ಯ ಸುಧಾರಣೆ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ಉತ್ತಮಪಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಅಲ್ಲದೆ ಈ ಒಂದು ಪೋಷಣ್ ಅಭಿಯಾನ್ ಕಾರ್ಯಕ್ರಮವು ಈ ಪೋಷಣ್ ಅಭಿಯಾನ್ ಕಾರ್ಯಕ್ರಮವು ಶಾಲಾ ಹಂತದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಟ್ಟು ನಾಲ್ಕು ವಾರಗಳ ಅವಧಿಯಲ್ಲಿ ನಿತ್ಯ ಪಾಠ ಬೋಧನೆಯೊಂದಿಗೆ ಸಂಯೋಜಿಸಿಕೊಂಡು ಹಾಗೂ ಇತರ ಇಲಾಖೆಗಳ ಸಂಯೋಜನೆಯೊಂದಿಗೆ ಸಭೆಗಳನ್ನು ನಡೆಸಿ ಸಮಾಲೋಚಿಸಿ ಅನುಷ್ಠಾನ ಮಾಡಲು ಕ್ರಮ ಕೈಗೊಳ್ಳಬೇಕಾಗತ್ತೆ ಹಾಗಾದರೆ ಶಾಲಾ ಹಂತದಲ್ಲಿ ಕೈಗೊಳ್ಳುವ ಚಟುವಟಿಕೆಗಳು ಯಾವುವು ಅಂತಂದರೆ ಮೊದಲನೇದಾಗಿ ಪೋಷಣ್ ಸಭೆಗಳು ಅಂದರೆ ಶಾಲಾ ಹಂತದಲ್ಲಿ ಪೋಷಣ್ ಸಭೆಗಳನ್ನು ಭೌತಿಕವಾಗಿ ಅಥವಾ ವರ್ಚುಯಲ್ ಆಗಿ ಈ ಒಂದು ವಿಧಾನದಲ್ಲಿ ಏರ್ಪಡಿಸಿ ಅಪೌಷ್ಟಿಕತೆ ಅಪೌಷ್ಟಿಕತೆಯಿಂದ ಸಮಾಜದಲ್ಲಿ ಉಂಟಾಗಿರುವ ಪರಿಣಾಮಗಳು ಸಮತೋಲಿತ ಆಹಾರದ ಪ್ರಾಮುಖ್ಯತೆ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಎರಡನೇದು ರಸಪ್ರಶ್ನೆ ಈ ಕಾರ್ಯಕ್ರಮವನ್ನು ಕ್ಲಸ್ಟರ್ ಹಾಗೂ ತಾಲೂಕು ಕೇಂದ್ರದ ಹಂತದಲ್ಲಿ ಶಾಲಾ ಮಕ್ಕಳಿಗೆ ನಿಗದಿಪಡಿಸಿರುವ ವಿಷಯಗಳಾದ ಅಪೌಷ್ಟಿಕತೆ ಹಾಗೂ ಪೌಷ್ಟಿಕ ಆಹಾರದಲ್ಲಿನ ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸುವುದರ ಬಗ್ಗೆ ರಸಪ್ರಶ್ನೆಯನ್ನು ಏರ್ಪಡಿಸುವುದು ನೆಕ್ಸ್ಟ್ ಮೂರನೇದಾಗಿ ಎಲ್ಲ ಶಾಲೆಗಳ ಪೌಷ್ಟಿಕ ವನ ಕೈತೋಟಗಳಲ್ಲಿ ಸಸಿ ನೆಡುವ ಪೋಷಕಾಂಶ ಒದಗಿಸುವ ವಿವಿಧ ಬಗೆಯ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ನೆಕ್ಸ್ಟ್ ನಾಲ್ಕನೆಯದಾಗಿ ಸ್ವಯಂಪ್ರಭ ಅಂದರೆ ಟಿ ವಿ ಟೆಲಿಕಾಸ್ಟಿಂಗ್ ಪ್ರೋಗ್ರಾಂ ಪ್ರಸ್ತುತ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ್ ಅಭಿಯಾನ್ ಅಡಿಯಲ್ಲಿ ಪೋಷಣ ಮಾಸವಾಗಿ ಆಚರಿಸುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಾಲಯದಿಂದ ಪ್ರಸಾರಗೊಳ್ಳುವ ಸ್ವಯಂಪ್ರಭ ಕಾರ್ಯಕ್ರಮವನ್ನು ವೀಕ್ಷಿಸಲು ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿಸುವುದು ನೆಕ್ಸ್ಟ್ ಐದನೇದಾಗಿ ಶಾಲಾ ಶಿಕ್ಷಕರ ಮತ್ತು ಪೋಷಕರ ಜಂಟಿ ಸಭೆ ಇದು ಪ್ರತಿ ಶಾಲಾ ಹಂತದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಶಾಲಾ ಶಿಕ್ಷಕರ ಮತ್ತು ಪೋಷಕರ ಸಮಾಲೋಚನಾ ಸಭೆಗಳನ್ನು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಏರ್ಪಡಿಸಿ ಪೌಷ್ಟಿಕ ಆಹಾರ ಬಹು ಪೋಷಕಾಂಶವುಳ್ಳ ಆಹಾರ ಸೇವನೆಯಿಂದಾಗಿ ಮಕ್ಕಳಲ್ಲಿ ಉಂಟಾಗಬಹುದಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕರ ಬೆಳವಣಿಗೆ ಮತ್ತು ಸದೃಢತೆಯ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು ಇಷ್ಟೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಶಾಲಾ ಹಂತದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು ನಾಲ್ಕು ವಾರಗಳ ಅವಧಿಯಲ್ಲಿ ಅನುಷ್ಠಾನ ಮಾಡಿಕೊಳ್ಳಬೇಕಾಗತ್ತೆ ಹೀಗೆ ಆ ತಿಂಗಳಿನಲ್ಲಿ ಅನುಷ್ಠಾನಗೊಳಿಸಿದ ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಮಾಹಿತಿಯನ್ನ ನಾವು ಸ್ಯಾಟ್ಸ್ ಎಂ ಡಿ ಎಂನಲ್ಲಿ ದಾಖಲೀಕರಣ ಮಾಡಬೇಕಾಗತ್ತೆ ಹಾಗಾದರೆ ನಾವು ಹೇಗೆ ದಾಖಲೀಕರಣ ಮಾಡಬೇಕು ಎಂಬುದನ್ನು ಈಗ ನೋಡೋಣ ಮೊದಲು ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ಎಮ್ ಡಿ ಎಮ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಮಗೆ ಮೆನು ಓಪನ್ ಆಗುತ್ತೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಪೋಷನ್ ಅಭಿಯಾನ್ ಅಂತೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಪೋಷಣ್ ಅಭಿಯಾನ್ ಒಂದು ಇಂಟರ್ಫೇಸ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಪೋಷಣ್ ಅಭಿಯಾನ್ ಡೇಟಾ ನಾಟ್ ಅವೈಲಬಲ್ ಅಂದ್ರೆ ನಾವು ಈ ಒಂದು ಪೋಷಣ್ ಅಭಿಯಾನ್ ಗೆ ಸಂಬಂಧಿಸಿದಂತೆ ನಾವು ಇನ್ನು ಯಾವುದೇ ಮಾಹಿತಿಯನ್ನ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಡೇಟಾ ನಾಟ್ ಅವೈಲಬಲ್ ಅಂತೇಳಿ ಬರ್ತಾ ಇದೆ ಈಗ ಇಲ್ಲಿ ನೋಡಬಹುದು ನ್ಯೂ ಎಂಬ ಆಪ್ಷನ್ ಕಾಣ್ತಾ ಇದೆಯಲ್ಲ ಇಲ್ಲಿ ನ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆಡ್ ಪೋಷನ್ ಅಭಿಯಾನ್ ಅಂತೇಳಿ ಇಲ್ಲಿ ನೋಡ್ತಾ ಇದ್ರಲ್ಲ ಅಕಾಡೆಮಿಕ್ ಇಯರ್ ಮಂತ್ ಡ್ಯೂರೇಷನ್ ಎಲ್ಲ ಇದೆಯಲ್ಲ ಇಲ್ಲಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇದೆ ನೆಕ್ಸ್ಟ್ ಮಂತ್ ಇದು ಈ ಒಂದು ಪೋಷನ್ ಅಭಿಯಾನ್ ಸೆಪ್ಟೆಂಬರ್ ತಿಂಗಳಲ್ಲೇ ಮಾಡಬೇಕಾಗಿರೋದ್ರಿಂದ ನಾವು ಈ ಒಂದು ಮಂತ್ ಅನ್ನು ನಾವು ಸೆಪ್ಟೆಂಬರ್ ಅನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಡ್ಯೂರೇಷನ್ ಇಲ್ಲಿ ಡ್ಯೂರೇಷನ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗಾಗಲೇ ತಿಳಿಸಿದಂತೆ ಈ ಒಂದು ಪೋಷಣ್ ಅಭಿಯಾನ್ ಕಾರ್ಯಕ್ರಮವನ್ನು ನಾವು ನಾಲ್ಕು ವಾರಗಳ ಅವಧಿಯಲ್ಲಿ ಮಾಡಬೇಕಾಗಿರೋದ್ರಿಂದ ನಮಗೆ ಇಲ್ಲಿ ಡೇಟ್ ಡಿಫಾಲ್ಟ್ ಆಗಿ ಬರುತ್ತೆ ನಾವು ಯಾವ ಯಾವ ವಾರದಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಒಂದು ಡೇಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎಕ್ಸಾಂಪಲ್ ಇಲ್ಲಿ ನಾನು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಹತ್ತರ ತನಕ ಈ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಮೊದಲನೇ ಕ್ವಶನ್ ಹೌ ಮೆನಿ ಪೋರ್ಷನ್ ಅಸೆಂಬ್ಲೀಸ್ ಹೆಲ್ಡ್ ಇನ್ ಯುವರ್ ಸ್ಕೂಲ್ ಅಂದರೆ ಇದುವರೆಗೂ ನೀವು ನಿಮ್ಮ ಶಾಲೆಯಲ್ಲಿ ಎಷ್ಟು ಪೋಷಣ ಸಭೆಗಳನ್ನ ಏರ್ಪಡಿಸಿದ್ದೀರಿ ಅನ್ನೋದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನೀವು ಟೈಪ್ ಮಾಡಬೇಕಾಗತ್ತೆ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಅಂತೇಳಿ ಟೈಪ್ ಮಾಡ್ತೀನಿ ಅಥವಾ ನೀವು ಎಷ್ಟು ಸಭೆಗಳನ್ನು ನಡೆಸಿದರೆ ಅಷ್ಟು ಸಭೆಗಳನ್ನು ನೀವು ಎಂಟ್ರಿ ಮಾಡಬಹುದು ನೆಕ್ಸ್ಟ್ ಎರಡನೇದಾಗಿ ಡೂ ಯು ಹ್ಯಾವ್ ಎಸ್ ಎನ್ ಜಿ ಸೆಟ್ ಅಪ್ ಇನ್ ಯುವರ್ ಸ್ಕೂಲ್ ಇಲ್ಲಿ ಎಸ್ ಎನ್ ಜಿ ಅಂತಂದ್ರೆ ಸ್ಕೂಲ್ ನ್ಯೂಟ್ರಿಷಿಯನ್ ಗಾರ್ಡನ್ ಅಂತ ಹೇಳಿ ಅರ್ಥ ಇಲ್ಲಿ ನಿಮ್ಮ ಶಾಲೆಯಲ್ಲಿ ಸ್ಕೂಲ್ ನ್ಯೂಟ್ರಿಷನ್ ಗಾರ್ಡನ್ ಅಂದ್ರೆ ಶಾಲಾ ಕೈ ತೋಟ ಇದೆಯಾ ಇಲ್ವಾ ಅಂತೇಳಿ ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದ್ರೆ ನೋ ಅಂತ ಮೆನ್ಷನ್ ಮಾಡಿ ನೆಕ್ಸ್ಟ್ ಮೂರನೇದು ಇಫ್ ಸೋ ಹೌ ಮೆನಿ ಪ್ಲಾಂಟ್ಸ್ ಆರ್ ರೂಟೆಡ್ ಇನ್ ಕರೆಂಟ್ ಇಯರ್ ಅಂದ್ರೆ ಪ್ರಸಕ್ತ ವರ್ಷದಲ್ಲಿ ಎಷ್ಟು ಗಿಡ ಮರಗಳು ಬೇರೆ ಅಂತೇಳಿ ಮೆನ್ಷನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಾಲ್ಕನೈದು ಹೌ ಮೆನಿ ನ್ಯೂಟ್ರಿಷಿಯನ್ ಕ್ರಾಪ್ಸ್ ಆರ್ ಗ್ರೋಯಿಂಗ್ ಇನ್ ಅವರ್ ಎಸ್ ಎನ್ ಜಿ ಅಂದರೆ ನಿಮ್ಮ ಸ್ಕೂಲ್ ನ್ಯೂಟ್ರಿಷನ್ ಗಾರ್ಡನ್ನಲ್ಲಿ ಎಷ್ಟು ಪೋಷಕಾಂಶಗಳ ಬೆಳೆಗಳನ್ನು ಬೆಳೆಯುತ್ತಿದ್ದೀರಿ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಪ್ರಶ್ನೆ ನಂಬರ್ ಎರಡನ್ನು ನೀವು ಎಸ್ ಅಂತ ತೋರಿಸಿದರೆ ಮಾತ್ರ ಕ್ವಶನ್ ನಂಬರ್ ಮೂರು ಮತ್ತು ನಾಲ್ಕರಲ್ಲಿ ಸ್ಕೂಲ್ ನ್ಯೂಟ್ರಿಷನ್ ಗಾರ್ಡನ್ ಅಲ್ಲಿ ಬೆಳೆದಿರ್ತಕ್ಕಂಥ ಗಿಡಮರಗಳ ಸಂಖ್ಯೆಯನ್ನ ಫಿಲ್ ಮಾಡಿ ಗಿಡಮರಗಳು ಇಲ್ಲ ಅಂತಂದ್ರೆ ಝೀರೋ ಎಂದು ಫಿಲ್ ಮಾಡಿ ನೀವು ಎರಡನೇ ಕ್ವಶನ್ಗೆ ನೋ ಅಂತ ಮೆನ್ಷನ್ ಮಾಡಿದ್ರೆ ಇಲ್ಲಿ ನೀವು ಕ್ವಶನ್ ನಂಬರ್ ತ್ರೀ ಅಂಡ್ ಫೋರ್ ಝೀರೋ ಅಂತೇಳಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಐದನೈದು ಹೌ ಮೆನಿ ಮೀಟಿಂಗ್ಸ್ ಆಫ್ ಪೇರೆಂಟ್ ಟೀಚರ್ ವರ್ ಹೆಲ್ಡ್ ವಿತ್ ರಿಗಾರ್ಡ್ ಟು ಡಿಸ್ಕಸ್ಡ್ ಆನ್ ಪೋಷನ್ ಅಭಿಯಾನ್ ಅವೇರ್ನೆಸ್ ಆಕ್ಟಿವಿಟೀಸ್ ಇನ್ ಯುವರ್ ಸ್ಕೂಲ್ ಅಂದರೆ ನಿಮ್ಮ ಶಾಲೆಯಲ್ಲಿ ಪೋಷಣ ಅಭಿಯಾನದ ಜಾಗೃತಿ ಚಟುವಟಿಕೆಗಳ ಕುರಿತು ಚರ್ಚಿಸಲು ಪೋಷಕರು ಮತ್ತು ಶಿಕ್ಷಕರು ಎಷ್ಟು ಸಭೆಗಳನ್ನ ನಡೆಸಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಬೇಕು ಸರಿ ಈಗ ನಾನೆಲ್ಲ ಮೆನ್ಷನ್ ಮಾಡಿದ್ದೀನಿ ಮೆನ್ಷನ್ ಮಾಡಿದ ಮೇಲೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ಸೇವ್ ಅಂತ ಕಾಣುತ್ತೀಯಲ್ಲ ಈ ಸೇವ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಪೋಷನ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ಅಲ್ಲಿಗೆ ನಾವು ಒಂದು ವಾರದ ಅವಧಿಯ ಮಾಹಿತಿಯನ್ನ ಫಿಲ್ ಮಾಡಿದೀವಿ ಇದೇ ರೀತಿ ಈ ತಿಂಗಳ ಇನ್ನು ಉಳಿದ ಮೂರು ವಾರಗಳ ಮಾಹಿತಿಯನ್ನು ನಾವು ಈ ರೀತಿ ಆ್ಯಡ್ ಮಾಡಬೇಕಾಗತ್ತೆ ಈ ರೀತಿ ಆ್ಯಡ್ ಮಾಡುವ ಸಂದರ್ಭದಲ್ಲಿ ಅದನ್ನು ನಾವು ಮತ್ತೆ ಏನಾದರೂ ಅಪ್ಡೇಟ್ ಮಾಡಬೇಕಾದ್ರೆ ಈ ರೀತಿ ನೋಡ್ತಾ ಇದ್ರಲ್ಲ ಆ್ಯಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಈ ರೀತಿ ಕಾಣುತ್ತೆ ಸೀರಿಯಲ್ ನಂಬರ್ ಡ್ಯೂರೇಷನ್ ನಂಬರ್ ಆಫ್ ಅಸೆಂಬ್ಲೀಸ್ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತಲ್ಲ ಕೊನೆಯದಾಗಿ ಆ್ಯಕ್ಷನ್ನಲ್ಲಿ ಇಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣ್ತದಿಲ್ಲ ಈ ಒಂದು ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಎಡಿಟ್ ಪೋಷನ್ ಅಭಿಯಾನ್ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅದು ಎಡಿಟ್ ಆಗುತ್ತೆ ಈಗ ನೀವು ಮತ್ತೆ ಬೇಕಾದರೆ ಏನಾದರೂ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಬಹುದು ಇದನ್ನು ಅಪ್ಡೇಟ್ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಂಡ ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಕೆಳಗಡೆ ಅಪ್ಡೇಟ್ ಎಂಬ ಆಪ್ಷನ್ ಬರಬೇಕಿತ್ತು ಬಟ್ ಇಲ್ಲಿ ಎಡಿಟ್ ಅಂತ ಬಂದಿದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆರ್ ಯು ಶೂರ್ ವಾನ್ ಟು ಎಡಿಟ್ ಅಂತ ಇದೆ ಸೊ ಇದು ಅಪ್ಡೇಟ್ ಅಂತ ಆಪ್ಷನ್ ಬರಬೇಕು ನೆಕ್ಸ್ಟ್ ಇದು ಅಪ್ಡೇಟ್ ಆಗುತ್ತೆ ಸೊ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಪೋಷಣ್ ಅಭಿಯಾನ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಈ ರೀತಿ ನಾವು ಈ ಒಂದು ಪೋಷಣ್ ಅಭಿಯಾನ್ ಮಾಹಿತಿಯನ್ನ ಸ್ಯಾಡ್ಸ್ ಎಮ್ ಡಿ ಎಂ ನಲ್ಲಿ ಫಿಲ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಲಾಟ್ ಜಾಯ್ ಹಿಂದ್